गुड मॉर्निंग फ्रेंड्स, ಈಗ ನಾವು ಅವಾರ್ಡ್ಸ್ ಅಂಡ್ ಹಾನರ್ಸ್ 2022 ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಯೋಣ. ಮೊಟ್ಟಮೊದಲನೆಯದಾಗಿ ಗಣಿತಶಾಸ್ತ್ರದಲ್ಲಿ 2023 ರ ಬ್ರೇಕ್ ಥ್ರೋ ಪ್ರಶಸ್ತಿ ಯಾರು ಗೆದ್ದಿದ್ದಾರೆ? ಹೂ ವನ್ ದ ಬ್ರೇಕ್ ಥ್ರೋ ಪ್ರೈಸ್ 2022-23 ಇನ್ ಮ್ಯಾಥಮೆಟಿಕ್ಸ್? ಮ್ಯಾಥಮೆಟಿಕ್ಸಲ್ಲಿ ಗಣಿತಶಾಸ್ತ್ರದಲ್ಲಿ ಬ್ರೇಕ್ ಥ್ರೋ ಎನ್ನುವ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಎಂದರೆ ಸರಿಯಾದ ಉತ್ತರ ಡೇನಿಯಲ್ ಸ್ಪೀಲ್ಮನ್. ಡೇನಿಯಲ್ ಸ್ಪೀಲ್ಮನ್ ಈ ಪ್ರಶಸ್ತಿಯನ್ನು ವಿಜ್ಞಾನದ ಆಸ್ಕರ್ ಪ್ರಶಸ್ತಿ ಎಂದು ಕರೆಯುತ್ತಾರೆ. ಯಾವುದು? ಬ್ರೇಕ್ ಥ್ರೋ ಪ್ರಶಸ್ತಿಯನ್ನು ವಿಜ್ಞಾನದ ಆಸ್ಕರ್ ಪ್ರಶಸ್ತಿ ಎಂದು ಕರೆಯುತ್ತಾರೆ. ಈ ಬ್ರೇಕ್ ಥ್ರೋ ಪ್ರಶಸ್ತಿಯನ್ನು 2010ರಲ್ಲಿ ರಚಿಸಲಾಯಿತು. ಬನ್ನಿ ಫ್ರೆಂಡ್ಸ್, ಈಗ ಮಹತ್ವದ ನೋಬೆಲ್ ಪ್ರೈಸ್ 2022 ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ. ನೋಬೆಲ್ ಪ್ರೈಸ್ 2022 ಫಾರ್ ಮೆಡಿಸಿನ್, ಏನು ವೈದ್ಯಕೀಯದಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಸ್ವಾಂಟೆ ಪಾಬೋ ಇವರು ನೋಬೆಲ್ 2022ರ ಮೆಡಿಸಿನ್ನಲ್ಲಿ ನೋಬೆಲ್ ಪ್ರೈಸ್ ಗೆದ್ದಿದ್ದಾರೆ. ಅಬೌಟ್ ನೋಬೆಲ್ ಅವಾರ್ಡ್ಸ್, ಗಿವನ್ ಇನ್ ದ ನೇಮ್ ಆಫ್ ಆಲ್ಫ್ರೆಡ್ ನೋಬೆಲ್, ಸ್ವೀಡನ್ ದೇಶದವರು ಇವರು, ಆಲ್ಫ್ರೆಡ್ ನೋಬೆಲ್ ಇವರ ಹೆಸರಿನಲ್ಲೇ ಈ ನೋಬೆಲ್ ಅವಾರ್ಡನ್ನು ಕೊಡುತ್ತಾರೆ. ಆಲ್ಫ್ರೆಡ್ ನೋಬೆಲ್ ಡೈನಮೈಟ್ ಇನ್ವೆಂಟರ್, ಇದು ಎಲ್ಲರಿಗೂ ಗೊತ್ತಿದೆ. ಫಸ್ಟ್ ನೋಬೆಲ್ ಅವಾರ್ಡ್ 1901ರಲ್ಲಿ ಕೊಟ್ಟಿದ್ದರು, 1901ರಿಂದ ಜಾರಿಗೆ ಬಂತು. ಸಿಕ್ಸ್ ಫೀಲ್ಡ್ಸ್ ಯಾವ್ಯಾವ ಕ್ಷೇತ್ರದಲ್ಲಿ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಲಿಟ್ರೇಚರ್, ಮೆಡಿಸಿನ್, ಎಕನಾಮಿಕ್ಸ್ ಆ್ಯಂಡ್ ಪೀಸ್. ಪೀಸ್ ನೋಬೆಲ್ ಅವಾರ್ಡ್ ಅಂತಲೂ ಕರೀತಾರೆ. 2022ರ ನೋಬೆಲ್ ಅವಾರ್ಡ್ ಫಾರ್ ಲಿಟ್ರೇಚರ್, ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ನೋಬೆಲ್ ಅವಾರ್ಡ್ ಯಾರಿಗಪ್ಪ ಅಂದರೆ ಫ್ರೆಂಚ್ ಆಥರ್ ಆ್ಯನ್ನಿ ಎರ್ನಾಕ್ಸ್. ಅದೇ ರೀತಿ 2022 ನೋಬೆಲ್ ಪೀಸ್ ಪ್ರೈಸ್ ಯಾರಿಗೆ ಎದಕ್ಕಿದೆ ಅಂದರೆ ಸೆಂಟರ್ ಫಾರ್ ಸಿವಿಲ್ ಲಿಬರ್ಟೀಸ್, ಯುಕ್ರೇನ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನಿಗೆ ಸಿಕ್ಕಿದೆ. ಅದೇ ರೀತಿ ಇನ್ನೊಂದು ರಷ್ಯನ್ ಹ್ಯೂಮನ್ ರೈಟ್ಸ್ ಆರ್ಗನೈಸೇಷನ್ ಮೆಮೋರಿಯಲ್ ಅನ್ನುವಂಥ ಸಂಸ್ಥೆಗೆ ನೋಬೆಲ್ ಪೀಸ್ ಪ್ರೈಸ್ 2022ರಲ್ಲಿ ದಕ್ಕಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಸ್ಟೇಟ್ ವಾಸ್ ರ್ಯಾಂಕ್ಡ್ ಫಸ್ಟ್ ಇನ್ ದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಇನ್ ಅರ್ಬನ್ ಅವಾರ್ಡ್ 2021? 2021ರ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ನಗರ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ ಅಂದರೆ UP ಮೊದಲನೇ ಸ್ಥಾನದಲ್ಲಿ ಇದೆ, ಉತ್ತರ ಪ್ರದೇಶ. ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಪ್ರಾರಂಭವಾಗಿದ್ದು 25 ಜೂನ್ 2015ರಲ್ಲಿ. ಪ್ರೈಮ್ ಮಿನಿಸ್ಟರ್ ಅವರು ಗುಜರಾತ್ನ ರಾಜ್ಕೋಟ್ನಲ್ಲಿ ಭಾರತೀಯ ನಗರ ವಸತಿ ಕಾನ್ಕ್ಲೇವ್ 2022ರಲ್ಲಿ ಉದ್ಘಾಟಿಸಿದರು. ಅಂದರೆ ಭಾರತೀಯ ನಗರ ವಸತಿ ಕಾನ್ಕ್ಲೇವ್ 2022 ಪ್ರಧಾನಮಂತ್ರಿಯವರು ಗುಜರಾತ್ನ ರಾಜ್ಕೋಟ್ನಲ್ಲಿ ಉದ್ಘಾಟಿಸಿದರು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, 2022ರ ವಿಮಾನ ನಿಲ್ದಾಣ ಸೇವಾ ಗುಣಮಟ್ಟ ASQ ಅಂತ ಕರಿತೀವಿ. ASQ ಅಂದರೆ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಪ್ರಶಸ್ತಿಯನ್ನು ಯಾವ ವಿಮಾನ ನಿಲ್ದಾಣಕ್ಕೆ ನೀಡಲಾಗಿದೆ? ವಿಚ್ ಏರ್ಪೋರ್ಟ್ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ದ ಏರ್ಪೋರ್ಟ್ ಸರ್ವಿಸ್ ಅಥಾರಿಟಿ ASQ ಅವಾರ್ಡ್ ಇನ್ 2022? ಕೊಚ್ಚಿನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆಯಪ್ಪ ಅಂದರೆ ಕೇರಳದಲ್ಲಿದೆ. ಇದನ್ನು ಕೊಡುವಂತಹ ಸಂಸ್ಥೆ ಯಾವುದಪ್ಪ ಅಂದರೆ ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್. ಇದರ ಹೆಡ್ ಕ್ವಾರ್ಟರ್ ಮಾಂಟ್ರಿಯಲ್, ಕೆನಡಾದಲ್ಲಿದೆ. ಅದೇ ರೀತಿ ಯಾವ ಯೋಜನೆಗಳಿಗೆ ಅತ್ಯುತ್ತಮ ಮೂಲಸೌಕರ್ಯ ಯೋಜನೆ ಪ್ರಶಸ್ತಿ ನೀಡಲಾಗಿದೆ? ವಿಚ್ ಪ್ರಾಜೆಕ್ಟ್ಸ್ ಹ್ಯಾಸ್ ಬೀನ್ ಅವಾರ್ಡೆಡ್ ವಿತ್ ದ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ಅವಾರ್ಡ್ ಅಟಲ್ ಸುರಂಗಕ್ಕೆ? ಕೆಲವೊಂದು ಮಾಹಿತಿ ಇದೆ ಅಟಲ್ ಸುರಂಗದ ಬಗ್ಗೆ. ಇದು ಕೆಲವೊಂದು ಎಕ್ಸಾಮ್ ಸಿ ಗ್ರೂಪ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಅಟಲ್ ಟನಲ್ ವರ್ಲ್ಡ್ಸ್ ಲಾಂಗೆಸ್ಟ್ ಹೈವೇ ಟನಲ್, ಅಬೌಟ್ 10,000 ಫೀಟ್ ಇದೆ, 10,000 ಫೀಟ್. ಲೊಕೇಶನ್ ರೋಹ್ಟಂಗ್ ಪಾಸ್ ಹಿಮಾಚಲ ಪ್ರದೇಶದಲ್ಲಿದೆ. ಇದರ ಲೆಂತ್ 9.2 ಕಿಲೋಮೀಟ್ರ್. ಇದನ್ನು ಬಿಲ್ಟ್ ಮಾಡಿರುವಂತಹ ಬಾರ್ಡರ್ ರೋಡ್ ಆರ್ಗನೈಸೇಷನ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಹೂ ಹ್ಯಾಸ್ ಬೀನ್ ಹಾನರ್ಡ್ ವಿತ್ ದ ಜ್ಞಾನಪೀಠ ಅವಾರ್ಡ್ 2021? ಜ್ಞಾನಪೀಠ ಅವಾರ್ಡ್ 2021ರಲ್ಲಿ ಯಾರಿಗೆ ನೀಡಲಾಯಿತು?
ನೀಲ್ಮಣಿ ಫೋಕಾನ್ ಅದೇ ರೀತಿ 2022ರ ಜ್ಞಾನಪೀಠ ಅವಾರ್ಡ್ ದಾಮೋದರ್ ಮೌಜುನವರಿಗೆ ಕೊಡಲಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.